ಗೈಸ್, 2021 ಅಲ್ಲೂ ಕೂಡ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಒಂದ್ 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ, ಅದನ್ನು ನೋಡ್ಬಿಡೋಣ. ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಜಗದೀಶ್ ಯಾದವ್ ಫಾರ್ ದಿ ಇಯರ್ ಎಂಡಿಂಗ್ 31st March 2023 ಈಸ್ ಗಿವನ್ ಬಿಲೋ. ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಒಂದಷ್ಟು ಇನ್ಕಮ್ಸ್ ಇದೆ. ನಾವೆಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ನೆಟ್ ಪ್ರಾಫಿಟ್ ಎಷ್ಟಿದ್ಯಪ್ಪ ಈ ಕ್ವಶನ್ ಅಲ್ಲಿ ಅಂದ್ರೆ 2,40,000 ರುಪೀಸ್ ನೆಟ್ ಪ್ರಾಫಿಟ್ ಇದೆ. ನೆಟ್ ಪ್ರಾಫಿಟ್ ಮುಗಿದ ನಂತರ ಅಡ್ಜಸ್ಟ್ಮೆಂಟ್ ನಂಬರ್ 1 ಅನ್ನ ಓದ್ಬೇಕು. ಔಟ್ ಆಫ್ ಬ್ಯಾಡ್ ಡೆಟ್ಸ್ ರೆಕವರ್ಡ್ 6,000 ವರ್ ಡಿಸಲೌಡ್ ಇನ್ ದ ಅರ್ಲಿಯರ್ ಪ್ರೀವಿಯಸ್ ಇಯರ್. ನೋಡಿ, ಹೋದ ವರ್ಷ 6,000 ರೂಪಾಯಿ ಬ್ಯಾಡ್ ಡೆಟ್ಸ್ ಆಗಿದೆ ಅಂತ ಮರೆತೋಗಿದ್ರಂತೆ, ಬರ್ದಿರ್ಲಿಲ್ವಂತೆ. ಆ 6,000 ರೂಪಾಯಿ ಬ್ಯಾಡ್ ಡೆಟ್ ಆಗಿರೋದು ಈ ವರ್ಷ ಏನಾಗಿದೆ ಅಂತ ರಿಕವರಿ ಆಗಿದೆ ಅಂತ ಕವರ್ ಮಾಡಿದ್ಯಾ, ಬಂದ್ಬಿಟ್ಟಿದ್ಯಂತೆ. ನೋಡಿ, ಹೋದ ವರ್ಷ ಲಾಸ್ ಆಗಿದೆ ಅಂತ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಈ ವರ್ಷ ಆ ದುಡ್ಡು ಬಂದ್ರೆ ಪುಕ್ಸಟ್ಟೆ ಇನ್ಕಮ್ ಇದ್ದಂಗೆ, ಎಕ್ಸೆಂಪ್ಟೆಡ್ ಇನ್ಕಮ್ ಇದ್ದ ಹಾಗೆ. ಆದ್ರೆ ಇವನು ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳಿ 8,000 ರೂಪಾಯಿ ತೋರಿಸಿದಾನೆ. ಆ 8,000 ರೂಪಾಯಿನಲ್ಲಿ 6,000 ರೂಪಾಯಿ ಹೋದ ವರ್ಷ ಬ್ಯಾಡ್ ಡೆಟ್ ಅಂತ ತೋರಿಸೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇನ್ಕಮ್ ಇದು, ಬಟ್ ಇನ್ಅಡ್ಮಿಸಿಬಲ್ ಡಿಸಲೌಡ್ ಅರ್ಲಿಯರ್. ಎಷ್ಟು ಡಿಸಲೌಡ್ ಆಗಿತ್ತಂತೆ? 6,000 ರೂಪೀಸ್ ಡಿಸಲೌಡ್ ಆಗಿದೆ. ಡಿಪ್ರಿಸಿಯೇಷನ್ ಅಲೋವಬಲ್ ಆನ್ ಆಲ್ ಅಸೆಟ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 3,600 ಅಂತ ಇದೆ. ಆದ್ರೆ ಡೆಬಿಟ್ ಸೈಡ್ ಅಲ್ಲಿ ನೋಡಿದ್ರೆ ಡಿಪ್ರಿಸಿಯೇಷನ್ ಅಂತ ಬರೀ 4,000 ಬರ್ತಿದ್ದಾನೆ. ರೂಲ್ಸ್ ಪ್ರಕಾರ 3,600 ರೂಪಾಯಿ ತಗೋಬೇಕಾಗಿತ್ತು. ಇಂಥ ಪಾಯಿಂಟ್ ಅನ್ನ ಏನ್ ಮಾಡಬೇಕು ಅಂದ್ರೆ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4,000 ಅಂತ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡಿ, ಹಾಗೆ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಅಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಅಡ್ಜಸ್ಟ್ಮೆಂಟ್ 3,600 ರುಪೀಸ್ ನ ಇಲ್ಲಿ ಬರೆದ್ಬಿಡಿ. ಸೊ ದಟ್ ಡಿಫರೆನ್ಸ್ ಅಮೌಂಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಇನ್ನ ಮೂರನೇ ಪಾಯಿಂಟ್ ನೋಡಿದ್ರೆ, ಸೇಲ್ಸ್ ಟ್ಯಾಕ್ಸ್ ವಾಸ್ ಪೇಡ್ ಆನ್ 28th of July 2023. ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ 31st July 2023 ಅಂತ ಇದೆ. ನೋಡಿ, ಸೇಲ್ಸ್ ಟ್ಯಾಕ್ಸ್ ಎಷ್ಟು ಇದೆಯಪ್ಪ ಅಂತ ಹೇಳಿದ್ರೆ, ಸೇಲ್ಸ್ ಟ್ಯಾಕ್ಸ್ ಡ್ಯೂ ಅಂತ ಇದೆ 10,000 ರೂಪಾಯಿ. 10,000 ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಇರೋದನ್ನ ಬಿಫೋರ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ 28th ಜುಲೈ ಪೇಮೆಂಟ್ ಮಾಡ್ಬಿಟ್ಟಿದ್ದಾನೆ. ಮಾಡಬೇಕಾಗಿರೋದು 31st ಜುಲೈ ಅಲ್ಲಿ, ಇವನು 28th ಜುಲೈ ನಲ್ಲೇ ಪೇಮೆಂಟ್ ಮಾಡಿರೋದ್ರಿಂದ ಆ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಇರೋದು ಪೇಮೆಂಟ್ ಆಗಿರೋದ್ರಿಂದ ಡ್ಯೂ ಅಂತ ಇದ್ರೆ ನಾವಿಲ್ಲಿ ತಗೊಂಡ್ಬಿಡ್ತಾ ಇದ್ವಿ. ಆದ್ರೆ ಡ್ಯೂ ಇರೋದೇನಾಗಿದೆ, ಪೇಮೆಂಟ್ ಆಗಿದೆ. ಅದಕ್ಕೋಸ್ಕರ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಎಲ್ಲೂ ಯಾವುದೇ ಕಡೆನೂ ತಗೊಳಕ್ ಹೋಗ್ಬೇಡಿ. ಇನ್ನ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ 40% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪರ್ಸನಲ್ ಯೂಸ್ ಅಂತ ಇದೆ. ನೋಡಿ, ಪರ್ಸನಲ್ ಯೂಸ್ ಮಾತ್ರ ತಗೊಳ್ಬೇಕು, ಬಿಸ್ನೆಸ್ ತಗೋಬಾರದು. ಈಗ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರೂ ಇದೆಯಾ ಅದನ್ನ ನೋಡ್ಬೇಕು. ಕಾರ್ ಎಕ್ಸ್ಪೆನ್ಸಸ್ ಎಲ್ಲಿದೆ? ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 2,000 ಅಂತ ಇದೆ. ಸಿ, ಕಾರ್ ಎಕ್ಸ್ಪೆನ್ಸಸ್ 2,000 ಇದೆ. ಈ 2,000 ಅಲ್ಲಿ 40% ಅಂದ್ರೆ 800 ರುಪೀಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಇಷ್ಟು ಏನಾಗುತ್ತಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಆಯಿತು. ಈಗ ಡೆಬಿಟ್ ಸೈಡ್ ಅಲ್ಲಿ ಒಂದೊಂದೇ ಐಟಮ್ ಬರೋಣ. ಜನರಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್, ಬ್ಯಾಡ್ ಡೆಟ್ಸ್ ಬಿಸ್ನೆಸ್, ಸ್ಯಾಲರೀಸ್ ಬಿಸ್ನೆಸ್, ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಅಂತ ಹೇಳಿದ್ದಾನೆ. ನೋಡಿ, ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗಿರ್ಲಿ, ಪೇಮೆಂಟ್ಸ್ ಅಥವಾ ಎಕ್ಸ್ಪೆನ್ಸಸ್ 10,000 ರೂಪಾಯಿಗಿಂತಲೂ ಜಾಸ್ತಿ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿ 44,500 ರುಪೀಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಮೋರ್ ದಾನ್ 10,000 ಇನ್ ಅಡ್ಮಿಸಿಬಲ್ ಮಾಡಬೇಕು. 44,500 ರುಪೀಸ್ ಇನ್ ಅಡ್ಮಿಸಿಬಲ್ ಆಗುತ್ತೆ. ಪ್ರೊಪ್ರೈಟರ್ ಸ್ಯಾಲರಿ, ಓನರ್ ಸ್ಯಾಲರಿ ತಗೊಂಡಿದ್ದಾನೆ, ಅದನ್ನ ನಾವು ಪ್ಯೂರ್ಲಿ ಇನ್ ಅಡ್ಮಿಸಿಬಲ್ ಅಂತ ಮಾಡ್ತೀವಿ. ಪ್ರೊಪ್ರೈಟರ್ ಸ್ಯಾಲರಿ
25,000. Interest on capital 4,000 rupees. ನೆಕ್ಸ್ಟ್ ಈ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಇದೆ, ಇನ್ಕಮ್ ಟ್ಯಾಕ್ಸ್, ಅದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ 2,000 ರುಪೀಸ್ ಇನ್ ಅಡ್ಮಿಸಬಲ್. ಡಿಪ್ರಿಸಿಯೇಷನ್ ಆಗಿದೆ, ಸೇಲ್ಸ್ ಟ್ಯಾಕ್ಸ್ ಡ್ಯೂ ಇರೋದು ಪೇಮೆಂಟ್ ಜುಲೈ ಒಳಗಡೆ ಆಗಿದೆ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಇನ್ ಅಡ್ಮಿಸಬಲ್ ಆಗುತ್ತೆ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ 2,000. ಡೊನೇಷನ್ಸ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಯಾರಿಗಾದ್ರೂ ಕೊಟ್ಕೊಳ್ಳಿ, ಡೊನೇಷನ್ ಈಸ್ ಎ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಸೊ ಅದಕ್ಕೆ 10,000 ರುಪೀಸ್ ಇನ್ ಅಡ್ಮಿಸಿಬಲ್ ಆಗುತ್ತೆ. ಡೊನೇಷನ್ಸ್ ಟು ಯೂನಿವರ್ಸಿಟಿ ಟು ಕಂಡಕ್ಟ್ ದ ರಿಸರ್ಚ್, ಅದು ಕೂಡ ಅಷ್ಟೇ, ಡೊನೇಷನ್ಸ್ ಟು ಯೂನಿವರ್ಸಿಟಿ ಅಂತ ಇದೆ, ಎಲ್ಲಿಗಾದ್ರೂ ಕೊಡ್ಲಿ ಅದು ಪ್ಯೂರ್ಲಿ ಇನ್ ಅಡ್ಮಿಸಿಬಲ್ ಆಗುತ್ತೆ. ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಆಗಿದೆ. ಮುನ್ಸಿಪಲ್ ಟ್ಯಾಕ್ಸಸ್ ಫಾರ್ ಕ್ವಾರ್ಟರ್ಸ್ ಗಿವನ್ ಟು ಎಂಪ್ಲಾಯೀಸ್ ಬಿಸ್ನೆಸ್ ಬಿಟ್ಬಿಡಿ, ಯಾಕೆಂದ್ರೆ ಎಂಪ್ಲಾಯಿ ಕೊಟ್ಟಿರ್ತಕ್ಕಂಥ ಕ್ವಾರ್ಟರ್ಸ್. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಇನ್ ಅಡ್ಮಿಸಿಬಲ್ ಆಗುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆನ್ಸಸ್ 4,000 ರುಪೀಸ್. ಚಾರಿಟೀಸ್ ಟು ಪೂರ್ ಬಾಯ್ ಅಂತ ಇದೆ, ಪೂರ್ ಬಾಯ್ ಆದ್ರೂ ಆಗಿರ್ಲಿ, ರಿಚ್ ಬಾಯ್ ಆದ್ರೂ ಆಗಿರ್ಲಿ, ಚಾರಿಟೀಸ್ ಡೊನೇಷನ್ಸ್ ಕೊಟ್ಟಿದ್ರೆ ಅದು ಪ್ಯೂರ್ಲಿ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ಇಷ್ಟು ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಅಲ್ಲಿ ಆಯ್ತು. ಕ್ರೆಡಿಟ್ ಸೈಡ್ ಬಂದಾಗ ಇನ್ ಅಡ್ಮಿಸಿಬಲ್ ಇನ್ಕಮ್ಸ್ ಮಾತ್ರ ನೋಡಬೇಕು, ಗ್ರಾಸ್ ಪ್ರಾಫಿಟ್ ಬೇಡ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಗಿದೆ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 2,000. ರೆಂಟ್ ಫ್ರಮ್ ಎಂಪ್ಲಾಯೀಸ್ ಕ್ವಾರ್ಟರ್ಸ್ ಅದು ಬಿಸ್ನೆಸ್ ಬಿಟ್ಟು. ಲಾಟ್ರಿ ಇನ್ಕಮ್ 41,60,000. ಡಿಸ್ಕೌಂಟ್ ರಿಸೀವ್ಡ್ ಬಿಸ್ನೆಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ 16,000. ಹಾಗೆ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಇನ್ ಅಡ್ಮಿಸಿಬಲ್ ಇನ್ಕಮ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ 4,000. ಅಲ್ಲಿಗೆ ಇಷ್ಟು ಪಾಯಿಂಟ್ಸ್ ಮುಗಿತು. ಈಗ ಫಸ್ಟ್ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 3,64,300. ಇದರಲ್ಲಿ 3,600 ಮೈನಸ್ ಮಾಡಿದ್ರೆ 7,063. ಇದನ್ನು ಟೋಟಲ್ ಮಾಡಿದ್ರೆ 10,18,181. ಇದನ್ನು ಮೈನಸ್ ಮಾಡಬೇಕು. ಮಾಡಿದ್ರೆ 15,072,101. ಅಲ್ಲಿಗೆ 1,72,700 ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಇದು 2021 ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್. ಗೊತ್ತಾಯ್ತಲ್ವಾ, ತಿಳ್ಕೊಳ್ಳಿ. ಮತ್ತೆ ಯೂನಿಲಿಂಕ್ಸ್ ಎಜುಕೇಷನಲ್ ಸರ್ವಿಸಸ್ ಅಂತ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಒಂದು ಗೂಗಲ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಈ ಯೂನಿಲಿಂಕ್ಸ್ ಎಜುಕೇಷನಲ್ ಸರ್ವಿಸಸ್ ಅವರು MBAಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆಲ್ಲ ಫ್ರೀ ಆಗಿ ಕೌನ್ಸಿಲಿಂಗ್ ಕೊಡ್ತಾರೆ, 1 ರೂಪಾಯಿ ತಗೊಂಡ ಹಾಗೆ. ನೀವು ಮಾಡಬೇಕಾಗಿರೋದಿಷ್ಟೇ, ಜಸ್ಟ್ ಒಂದು 2 ಪೇಜ್ ಫಿಲ್ ಮಾಡಬೇಕಾಗುತ್ತೆ ಆನ್ಲೈನ್ ಅಲ್ಲಿ. ನಿಮಗೆ ಅವರೇ ಫೋನ್ ಮಾಡಿ ಯಾವ ರೀತಿ MBA ಮಾಡಬೇಕು, ಎಲ್ಲಿ MBA ಮಾಡಬೇಕು, MBA ಮಾಡಿದ್ರೆ ಯಾವ ತರ ಕೆಲಸ ಸಿಗುತ್ತೆ, ಯಾವ ಕಾಲೇಜುಗಳಲ್ಲಿ ಸಿಕ್ಕಿದ್ರೆ ನಿಮ್ಗೆ ಒಳ್ಳೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಇರುತ್ತೆ, ಇವುಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಒಂದಷ್ಟು ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾರೆ. ಇಷ್ಟು ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.